ವೆಲ್ಕಮ್ ಟು ದಿ ಅನರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್ಸ್ ಇವರನ್ನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೊಸ ಹೊಸ ಮೂವಿ ಅಪ್ಡೇಟ್ ಜೊತೆಗೆ ವೆರಿ ವೆರಿ ಸ್ಯಾಡ್ ನ್ಯೂಸ್ ಕೂಡ ಬಂದ್ಬಿಟ್ಟಿದೆ ದರ್ಶನ್ ಅವರ ಡೆವಿಲ್ ಸಿನಿಮಾದ ಶೂಟಿಂಗ್ ಕ್ಯಾನ್ಸಲ್ ಉಪೇಂದ್ರ ಅವರ ಯು ಐ ಸಿನಿಮಾ ರಿಲೀಸ್ ಡೇಟ್ ಕನ್ಫರ್ಮ್ ಆಯ್ತು ಆಗಸ್ಟ್ ಹದಿನೈದರಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳ ಕಾಂಟ್ರವರ್ಸಿ ಕಲ್ಕಿ ಸಿನಿಮಾದಲ್ಲಿ ದುಲ್ಕರ್ ಸನ್ಮಾನ್ ಅವರು ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಕಳಿದವೇ ಎಲ್ಲ ಮೂವಿ ಅಪ್ಡೇಟ್ ಗೋಸ್ಕರ ವೀಡಿಯೋ ಎಂಡ್ ವರ್ಗು ನೋಡಿದ್ರೆ ಕಂಪ್ಲೀಟ್ ಅಪ್ಡೇಟ್ ಸಿಕ್ಕೇ ಬಿಡ್ತದೆ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ಧ್ರುವ ಸರ್ಜ್ ಅವರ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ ಹನ್ನೊಂದನೇ ತಾರೀಕು ಲ್ಯಾಕ್ ಆಗಿದೆ ರಿಲೀಸ್ ಆಗೋದಕ್ಕೆ ಇದ್ರ ಜೊತೆಗೆ ಪೈಪ್ ಬೀಳ್ತಾ ಇರೋದು ರಜನಿಕಾಂತ್ ಅವರ ವೇಟ್ ಐನ್ ಸಿನಿಮಾ ಇದು ಕೂಡ ಅವತ್ತೇ ರಿಲೀಸ್ ಆಗ್ತಾ ಒಂದಿನ ಮುಂಚೆ ಸೊ ದೊಡ್ಡ ಕ್ಲಾಶ್ ಆಗ್ತಾ ಇರೋದು ರಜನಿಕಾಂತ್ ವರ್ಷ ಧ್ರುವ ಸರ್ಜಾ ಕಲ್ಕಿ ಮೂವಿ ಕಡೆಯಿಂದ ಒಂದು ಮೇಜರ್ ಅಪ್ಡೇಟ್ ಬಂದ್ಬಿಟ್ಟಿದೆ ಫಸ್ಟ್ ಹಾಫ್ ಏನ್ ಇರುತ್ತೋ ಅದು ಕ್ಲಾಸ್ ಆಗಿರುತ್ತೆ ಸೆಕೆಂಡ್ ಹಾಫ್ ಫುಲ್ ಮಾಸ್ ಆಗಿರುತ್ತೆ ಅಂತ ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಜೊತೆಗೆ ಈ ಸಿನಿಮಾದಲ್ಲಿ ದುಲ್ಕರ್ ಸನ್ಮಾನ್ ಅವರು ಕೂಡ ಸ್ಪೆಷಲ್ ಅಪಿಯರೆನ್ಸ್ ನ ಕೊಟ್ಟಿದ್ದಾರೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಆಲ್ಮೋಸ್ಟ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿರುವಂತ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳನ್ನ ಈ ಸಿನಿಮಾದಲ್ಲಿ ಹೇಳ್ಕೊಂಡ್ ಬರೋದಕ್ಕೆ ಪ್ಲಾನ್ ಮಾಡಿದ್ದಾರೆ ನಮ್ಮ ಕನ್ನಡದಿಂದ ಯಾರಾದ್ರೂ ಇದ್ದಿದ್ರೆ ಚೆನ್ನಾಗಿರೋದು ನಾನ್ ಲೈಕ್ ಮಾಡ್ತಾ ಇದ್ದೆ ಕಿಚ್ಚ ಸುದೀಪ್ ಅವ್ರು ಇದ್ದಿದ್ರೆ ಇನ್ನು ಬೆಟರ್ ಆಗಿರೋದು ರಾಜಬೀ ಶೆಟ್ಟಿ ಅವರು ವಿಲನ್ ಗೆ ಆಕ್ಟ್ ಮಾಡಿರುವಂತ ಟರ್ಬೋ ಸಿನಿಮಾದಲ್ಲಿ ಕೊನೆ ಕ್ಲೈಮ್ಯಾಕ್ಸ್ ಇನ್ನೊಬ್ಬ ಹೊಸ ವಿಲನ್ ಎಂಟ್ರಿ ಆಗ್ತಾ ಇರೋದ್ ಬಗ್ಗೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದ್ರು ಬ್ರೋ ಸೆಕೆಂಡ್ ಪಾರ್ಟ್ ಅಲ್ಲಿ ವಿಜಯ್ ಚತುಪತಿ ವಿಲನ್ ಆಗಿ ಬರ್ತಾ ಇದಾರೆ ಅಂತ ನಾನು ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಯಾಕಂದ್ರೆ ಇದಾವ್ದೋ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ವಲ್ಲ ಸೊ ನನ್ ಸಬ್ಸ್ಕ್ರೈಬರ್ ಹೇಳ್ತಾ ಇದ್ದಾರೆ ಮೋಸ್ಟ್ಲಿ ಅವ್ರಿಗೆ ಬೇರೆ ಯಾರು ಹೇಳಿರ್ಬೇಕು ಅಂತ ಅನ್ಕೋತಾ ಇದೆ ಬಟ್ ಈಗ ಮೂವಿ ಟೀಮ್ ಕಡೆಯಿಂದ ಗುಸುಗುಸು ಪಿಸುಗಿಸು ಅಂದ್ರೆ ಗಾಸಿಪ್ ಗಳು ಬರ್ತಾ ಇದಾವೆ ಅಫಿಷಿಯಲ್ ಆಗಿ ವಿಜಯ್ ಸೇತುಪತಿ ಅವರೇ ಎಂಟರ್ ಆಗಿದ್ದಾರೆ ಅಂತ ಬ್ರೋ ಎಟ್ ಸ್ಟ್ ರವಿಚಂದ್ರನ್ ಅವರ ಮಗ ವಿಕ್ರಮ್ ರವಿಚಂದ್ರನ್ ಅವರದು ಇನ್ನೊಂದು ಸಿನಿಮಾ ಆಗ್ತಾ ಇರೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರೋ ವಿಷಯ ಈ ಸಿನಿಮಾ ಮುದೋಳ ಅನ್ನೋದ್ರ ಮುಖಾಂತರ ನಾವು ಗುರುತಿಸಬಹುದು ಈ ಸಿನಿಮಾದ ಬಜೆಟ್ ಟೋಟಲ್ ಆಗಿ ಹದಿನೈದು ಕೋಟಿ ಒಳಗಡೆ ಆಗ್ತಾರ ಸಿನಿಮಾ ಅಂತ ಇದೀಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ ಜೊತೆಗೆ ಈ ಸಿನಿಮಾ ಅವ್ರ ಲೈಫ್ ನೇ ಚೇಂಜ್ ಮಾಡ್ಬಿಡ್ತಿದೆ ಅಂತಾನು ಕೂಡ ಅವರೇ ಸ್ವತಃ ಹೇಳ್ಕೊತಾ ಇದಾರೆ ಅಂದ್ರೆ ಈ ಸಿನಿಮಾದ ಸ್ಟೋರಿ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಫೈನಲ್ ಆಗಿ ಆಗಸ್ಟ್ ಹದಿನೈದರಲ್ಲಿ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಾ ಇದಾವೆ ಮೊದಲ ಅನೌನ್ಸ್ಮೆಂಟ್ ಆಗಿದ್ದು ಪುಷ್ಪ ಟು ಇದಾಗ ಈ ಸಿನಿಮಾ ರಿಲೀಸ್ ಡೇಟ್ ನ ಪೋಸ್ಟ್ ಪೋನ್ ಮಾಡಿದೆ ಬಿಕಾಸ್ ಅದೇ ದಿನ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಾ ಇದಾವೆ ಕನ್ನಡದಲ್ಲಿ ಬೈರತಿ ರಣಗಲ್ ಬರ್ತಾ ಇದೆ ಇನ್ನು ಉಪೇಂದ್ರ ಅವರ ಯು ಐ ಸಿನಿಮಾನು ಕೂಡ ಅವತ್ತೇ ರಿಲೀಸ್ ಆಗ್ತಾ ಇದೆ ಆಗಸ್ಟ್ ಹದಿನೈದಕ್ಕೂ ಕೂಡ ಉಪೇಂದ್ರ ಅವರ ಯು ಐ ಸಿನಿಮಾ ಕನ್ಫರ್ಮ್ ಆಗಿದೆ ಅವತ್ತೇ ರಿಲೀಸ್ ಮಾಡೋದಕ್ಕೆ ಇನ್ನು ತೆಲುಗು ನಲ್ಲಿ ರಾಮ್ ಅವರದು ಡಬಲ್ ಇಸ್ಮಾಟ್ ಶಂಕರ್ ಅಂತ ಸಿನಿಮಾ ಬರ್ತಾ ಇದೆ ಅದು ಕೂಡ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಾ ಇದೆ ಉಂಬಳೆ ಬ್ಯಾನರ್ಸ್ ಅಲ್ಲಿ ರಘು ತಾತ ಅದು ಅವತ್ತೆ ಇನ್ನು ದುನಿಯಾ ವಿಜಯ್ ಅವರ ಮೋಸ್ಟ್ ಎಕ್ಸೆಪ್ಟೆಡ್ ಸಿನಿಮಾ ಯಾರಪ್ಪ ಅಂದ್ರೆ ಭೀಮಾ ಈ ಸಿನಿಮಾನು ಕೂಡ ಆಗಸ್ಟ್ ಹದಿನೈದಕ್ಕೆ ಬರುತ್ತೆ ಅಂತ ದೊಡ್ಡ ಸುದ್ದಿ ಸಿಗ್ತಾ ಇದೆ ಇಷ್ಟು ದೊಡ್ಡ ದೊಡ್ಡ ಸಿನಿಮಾಗಳ ಮಧ್ಯೆ ನಮ್ದೇನಾದ್ರು ಬಂದು ತೋಪ ಬಿಟ್ರೆ ಏನಾಗಬಹುದು ಅಂತ ಭಯ ಬಿದ್ದು ಪುಷ್ಪ ಚಾಪ್ಟರ್ ಟು ಟೀಮ್ ಅವರೆಲ್ಲ ಪೋಸ್ಟ್ ವಾನ್ ಮಾಡ್ಬಿಟ್ಟಿದ್ದಾರೆ ನೆಕ್ಸ್ಟ್ ಡೇಟ್ ಇನ್ನು ಫಿಕ್ಸ್ ಆಗಿಲ್ಲ ಆದ್ರೆ ಅಪ್ಡೇಟ್ ಮಾಡ್ತೀನಿ ಕಾಯ್ತಾರೆ ಇನ್ನ ಇನ್ನು ಆಗಸ್ಟ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇರೋ ತುಂಬಾ ಭಯಂಕರವಾಗಿರುವಂತಹ ಸಿನಿಮಾ ಯಾವ್ದಪ್ಪ ಅಂದ್ರೆ ತಮಿಳಲ್ಲಿ ಅಲ್ಲಿ ಬರ್ತಾರಂತ ತಂಗಲನ್ ಅಂತ ಒಂದು ಸಿನಿಮಾ ಬರ್ತಾ ಇದೆ ಅದು ಕೂಡ ಆಗಸ್ಟ್ ಹದಿನೈದನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಇದೊಂದು ದೊಡ್ಡ ಸೈಕ್ ಆಗಿರೋ ಸಿನಿಮಾ ತುಂಬಾ ಭಯ ಪಡಿಸೋ ಲೆವೆಲ್ ಇದೆ ಟೀಸರ್ ಿದ್ದಾರೆ ನೋಡ್ಕೊಂಡ್ಬಿಡಿ ಸರಿ ಇನ್ನು ಸೂರ್ಯ ಅವರ ನಲವತ್ನಾಲ್ಕನೇ ಸಿನಿಮಾದ ಅಫಿಷಿಯಲ್ ಫಸ್ಟ್ ಫ್ಲೈಟ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಈ ಸಿನಿಮಾದ ಟೈಟಲ್ ಇನ್ನು ಫಿಕ್ಸ್ ಆಗಿಲ್ಲ ಫಸ್ಟ್ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ಅಫಿಷಿಯಲ್ ಆಗಿ ಒಂದು ವಿಡಿಯೋನು ಕೂಡ ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಅಫಿಷಿಯಲ್ ಆಗಿ ಪೂಜಾ ಹೆಗ್ಡೆ ಕನ್ಫರ್ಮ್ ಆಗಿದ್ದಾರೆ ಹೀರೋಯಿನ್ ಅಂತ ಜೊತೆಗೆ ಸೂರ್ಯ ಅವರ ತಮ್ಮ ಕಾರ್ತಿ ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅವ್ರ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತ ಐ ಡೋಂಟ್ ನೋ ಜೂನಿಯರ್ ಎನ್ ಟಿ ಆರ್ ಅವರ ದೇವರ ಸಿನಿಮಾ ರಿಲೀಸ್ ಡೇಟ್ ಅಫಿಷಿಯಲ್ ಆಗಿ ಇದು ಕೂಡ ಕನ್ಫರ್ಮ್ ಮಾಡ್ಕೊಂಡಿದೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಇದು ಲಾಕ್ ಆಗಿದೆ ರಿಲೀಸ್ ಆಗೋದಕ್ಕೆ ಇಂದ್ರಜಿತ್ ಲಂಕೇಶ್ ಅವರ ಮಗ ಸಮರ್ಜಿತ್ ಲಂಕೇಶ್ ಅವ್ರದ್ದು ಅವ್ರ ಸಿನಿಮಾ ಬರ್ತಾ ಇರೋದ್ರ ಬಗ್ಗೆ ನಿನಗ್ ಗೊತ್ತಿರೋ ವಿಷಯ ಈ ಸಿನಿಮಾ ರಿಲೀಸ್ ಡೇಟ್ ಕೂಡ ಲಾಕ್ ಆಗಿದೆ ಜುಲೈ ಎರಡನೇ ವಾರದಲ್ಲಿ ಈ ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಫಿಷಿಯಲ್ ಆಗಿ ಇನ್ನ ಈ ವಾರದ ಹಾಟ್ ನ್ಯೂಸ್ ಏನಪ್ಪಾ ಅಂದ್ರೆ ಟಾಕ್ಸಿಕ್ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ಅವರು ಈಗ ಪ್ರೆಸೆಂಟ್ ಲಂಡನ್ ಅಲ್ಲಿ ಇದ್ದಾರೆ ಲಂಡನ್ ಅಲ್ಲಿ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಿದೆ ನೂರ ದಿನದ ಶೂಟಿಂಗ್ ಅಲ್ಲೇ ನಡೀತದೆ ಅಂತಾನು ಕೂಡ ಅಕ್ಕ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಇದ್ರ ಜೊತೆಗೆ ಸ್ಪೆಷಲ್ ನ್ಯೂಸ್ ಏನಪ್ಪಾ ಅಂದ್ರೆ ಈ ಶೂಟಿಂಗ್ ಒಳಗಡೆ ಈಗ ನಯನ ತಾರ ಅವರು ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನು ಕೂಡ ಸಣ್ಣದಾಗಿ ಇನ್ಫಾರ್ಮೇಶನ್ ಲೀಕ್ ಆಗ್ಬಿಟ್ಟಿದೆ ಹಾ ಹಾ ಸೊ ಓವರ್ ಆಲ್ ಆಗಿ ದರ್ಶನ್ ಅವರ ಕಾಂಟ್ರವರ್ಸಿ ಇವ್ರ ಈಗ ಇದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಅದು ಅವ್ರ ಪರ್ಸನಲ್ ವಿಷಯ ಅವ್ರ ಏನಾದ್ರು ಮಾಡ್ಕೊಳ್ಳಿ ಸಿನಿಮಾ ಕಡೆ ಬರೋದಾದ್ರೆ ಡೆವಿನ್ ಸಿನಿಮಾದ ಶೂಟಿಂಗ್ ಅಫಿಷಿಯಲ್ ಆಗಿ ಕ್ಯಾನ್ಸಲ್ ಆಗಿ ಶಟ್ ಡೌನ್ ಆಗಿದೆ ಇದು ಟೇಕ್ ಆಫ್ ಆಗುತ್ತೋ ಇಲ್ವ ದೊಡ್ಡ ಕನ್ಫ್ಯೂಸನ್ ಆಗಿ ಪ್ರೊಡ್ಯೂಸರ್ ಶೂಟಿಂಗ್ ನ ಕ್ಯಾನ್ಸಲ್ ಮಾಡಿದ್ದಾರೆ ಅಕಸ್ಮಾತ್ ದರ್ಶನ್ ಏನಾದ್ರು ತಪ್ಪು ಮಾಡಿಲ್ದೆ ಹೊರಗಡೆ ಬಂದ್ರೆ ಈ ಸಿನಿಮಾ ಟೇಕ್ ಆಫ್ ಆಗುತ್ತೆ ಬಟ್ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದರೆ ಗೆ ಬರುತ್ತೆ ಅಂತ ಆವತ್ ಬರಲ್ಲ ಮುಂದಕ್ಕೆ ಹೋಗೋದಂತೂ ಕನ್ಫರ್ಮ್ ಇನ್ನೊಂದು ಹಾಟ್ ನ್ಯೂಸ್ ಕೂಡ ಇದೆ ದರ್ಶನ್ ಅವರು ಪ್ರೇಮ್ ಜೋ ಜೊತೆಗೆ ಒಂದು ಸಿನಿಮಾ ಮಾಡ್ತಾ ಇದ್ರು ಕೆ ವಿನ್ ಅಂಡರ್ ಅಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಆಗ್ತಾ ಇತ್ತು ಇದ್ರ ಬಗ್ಗೆ ನಿಮಗೆ ಐಡಿಯಾ ಇದೆ ಯಾಕಂದ್ರೆ ಫೋಟೋ ಹೊಡೆದು ಆಲ್ರೆಡಿ ಇಂಟರ್ನೆಟ್ ಎಲ್ಲ ವೈರಲ್ ಮಾಡಿದ್ರು ಈ ಸಿನಿಮಾ ಮಾಡೋದಕ್ಕೆ ಅಡ್ವಾನ್ಸ್ ದುಡ್ಡನ್ನು ಕೂಡ ಕೆ ವಿನ್ ಪ್ರೊಡಕ್ಷನ್ ಅವರು ಟೋಟಲ್ ಆಗಿ ದರ್ಶನ್ ಗೆ ಅಡ್ವಾನ್ಸ್ ಆಗಿ ಹತ್ತು ಕೋಟಿ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈ ಸಿನಿಮಾದ ಪರಿಸ್ಥಿತಿನೂ ಕೂಡ ತುಂಬಾ ಬ್ಯಾಡ್ ಆಗಿದೆ ಈಗ ಈಗ ಈ ಅಡ್ವಾನ್ಸ್ ದುಡ್ ನ ರಿಕವರ್ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಕೆ ವಿ ಎನ್ ಪ್ರೊಡಕ್ಷನ್ ಅವರು ಗೊತ್ತೆ ಕಾಟೆರ ಸಿನಿಮಾ ಸೂಪರ್ ಡಿಪ್ಪರ್ ಇಟ್ಟಾದ್ಮೇಲೆ ತರುಣ್ ಸುಧೀರ್ ಅವರು ಮತ್ತೆ ದರ್ಶನ್ ಅವ್ರಿಗೆ ಇನ್ನೊಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ಕನ್ಸಿಟ್ಕೊಂಡು ಸಿಂಧೂರ ಲಕ್ಷ್ಮಣನ ಕತೆ ಬೇಸ್ಡ್ ಆಗಿ ಐವತ್ತೊಂಬತ್ತನೇ ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು ಈ ಸಿನಿಮಾ ಕೂಡ ಟೇಕ್ ಆಫ್ ಆಗೋದು ಡೌಟ್ ವಿಷಯ ಅಕಸ್ಮಾತ್ ಟೇಕ್ ಆಫ್ ಆಗಬೇಕು ಅಂದ್ರೆ ಇವರು ರಿಲೀಸ್ ಆಗಿ ಬರಲೇಬೇಕು ಏನಾಗುತ್ತೆ ಅನ್ನೋದು ಇನ್ನೊಂದು ವಾರದಲ್ಲಿ ಗೊತ್ತಾಗುತ್ತೆ ಅಷ್ಟರಲ್ಲಿ ಕೇಸ್ ಎಲ್ಲ ಮುಗಿದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಇವರು ಏನ್ ತಪ್ಪು ಮಾಡಿದ್ರೋ ತಪ್ಪು ಅನ್ನೋದು ಐಡಿಯಾ ಇಲ್ಲ ಅವಾಗೆಲ್ಲ ಬಂದಿರ್ತದೆ ಅಷ್ಟರಲ್ಲಿ ಆಮೇಲೆ ಈ ಸಿನಿಮಾಗಳೆಲ್ಲ ಕತೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಸೊ ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್ಸ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸಿಕ್ತಿನ ಮುಂದೆ ನೋಡಿದ್ರೆ ಟೇಕ್ ಕೇರ್ ಬೈ